ಸರಳವಾಗಿ ಕಂಡು ಬಂತು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳ
ಸ್ವತ್ತುಗಳು ಏನಾಗಿರ್ತಾವೋ
ಗೈಡ್ಲೈನ್ಸ್ಗಳು ಏನಾಗಿರ್ತಾವಪ್ಪ
ಸೋ ಇದರಿಂದ ಸಂಸ್ಥೆ ಅಸ್ತವ್ಯಸ್ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸೋ ಸರಿಯಾದ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೋ ಈ ರೀತಿ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ಸಂಸ್ಥೆ ವಿಸರ್ಜನೆ ಅಂತಕ್ಕಂತಹ ಒಂದು ಘಟ್ಟಕ್ಕೆ ಬಂದು ನಿಲ್ತದೆ ಸೋ ಅದಕ್ಕೆ ಇಲ್ಲಿ ಪಾಲುದಾರಿಕೆ ಸಂಸ್ಥೆಯಲ್ಲಿ ಭಿನ್ನಾಭಿಪ್ರಾಯದ ಸಾಧ್ಯತೆ ಯಾಕೆ ಉಂಟಾಗ್ತೈತಿ ಅಂತಂದ್ರೆ ಹಲವಾರು ರೀತಿಯ ಚಿಂತನೆಗಳು ವಿಚಾರಧಾರೆಗಳು ನಿಯಮಗಳು ಎಲ್ಲರೂ ಬೇರೆ ಬೇರೆ ಆಗಿರುವುದರಿಂದ ಸೋ ಘರ್ಷಣೆ ಉತ್ಪತ್ತಿ ಆಗುವುದರಿಂದ ಉಂಟಾಗುವುದರಿಂದ ಭಿನ್ನಾಭಿಪ್ರಾಯದ ಸಾಧ್ಯತೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪಾಲುದಾರಿಕೆಯಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಮುಂದುವರಿಕೆಯ ಕೊರತೆ ಸೋ ಯಾವುದೇ ಒಂದು ಪಾಲುದಾರಿಕೆಯ ಸಂಸ್ಥೆಯನ್ನ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ವಿಶ್ವಾಸದ ಕೊರತೆ ಅಂತಕ್ಕಂಥದ್ದು ಉಂಟಾಗ್ತದೆ ಆಗ್ತಾಯ್ತು ನೆಕ್ಸ್ಟ್